ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈನಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಸಿಹಿ ಕಡುಬು ತೋರಿಸ್ಕೊಡ್ತಾ ಇದ್ದೀನಿ. ಗೌರಿ ಗಣೇಶ ಹಬ್ಬ ಸ್ಪೆಷಲ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ತಪ್ಪುದೀರಾ ಈ ಕಡುಬು ಮಾಡಿಬಿಟ್ಟು ನಮಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೊಂದು ಬಾಣಲಿ ಇಟ್ಕೊಂಡು ಗಸಗಸೆ 1 ಟೇಬಲ್ ಸ್ಪೂನ್ ಇದೆ ಚಿಕ್ಕ ಸ್ಪೂನಲ್ಲಿ, ಮತ್ತು ಏಲಕ್ಕಿ, ಗ್ರೀನ್ ಏಲಕ್ಕಿ 1-5 ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡು ಫುಲ್ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಈ ಗಸಗಸೆನು ಏಲಕ್ಕಿ. ನಿಮಗೆ ಬೇಕಂದರೆ ಉರ್ಗಡಲೆ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ನೋಡಿ, 1 ಕಪ್ಪಷ್ಟು ಬೆಲ್ಲ, ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನೀರು. ಜಾಸ್ತಿ ನೀರು ಹಾಕ್ಕೋಬೇಡಿ, 1-2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ನೀ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ, ಚೆನ್ನಾಗಿ ಕರಗಿದೆ ಅಂದರೆ ನೀವು ಬೆಲ್ಲ ಯಾವ ಮೆಜರ್ಮೆಂಟ್ ತಗೊಂಡಿರ್ತೀರೋ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ಪಷ್ಟು ತುರಿದಿರೋ ಕೊಬ್ಬರಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಗಸಗಸೆನೂ ಏಲಕ್ಕಿ ಪುಡಿ ಮಾಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಮದೇನಾದರೂ ಅಕಸ್ಮಾತು ಸ್ವಲ್ಪ ನೀರಾಗಿದೆ ಅಂದರೆ ಏನು ಟೆನ್ಷನ್ ತಗೋಬೇಡಿ. ಉರುಗಡಲೆ ಪುಡಿ ಸ್ವಲ್ಪ ಚೆಲ್ಲಿ, ಇಲ್ಲ ಅಕ್ಕಿ ಪುಡಿ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ, ಗಟ್ಟಿ ಬರುತ್ತೆ. ಇವಾಗ 1 ಪಾತ್ರೆ ಇಟ್ಕೊಂಡು 2 ಕಪ್ಪಷ್ಟು ನೀರು, ಗೋಧಿ ಹಿಟ್ಟು 1 ಟೇಬಲ್ ಸ್ಪೂನು. ಗೋಧಿ ಹಿಟ್ಟು ಹಾಕೋದ್ರಿಂದ ನಿಮ್ಮ ಕಡುಬು ಒಡೆಯಲ್ಲ. ಇವಾಗ ತುಪ್ಪ 1 ಟೇಬಲ್ ಸ್ಪೂನು. ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಕಡುಬು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 1 ಪಿಂಚಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಬಿಸಬೇಕು ನೀರು. ನೋಡಿ, ಚೆನ್ನಾಗಿ ಮರಳ್ತಾ ಇದೆ. ಇವಾಗ ಅಕ್ಕಿ ಇಟ್ಟು ನಾನು 2 ಕಪ್ಗೆ 1.5 ಕಪ್ಪಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಮುದ್ದೆ ಕಲಿಸ್ಬೇಕು. 1 ಕಪ್ ಹಾಕ್ಬಿಟ್ಟಿದ್ದೀನಿ, ಇನ್ನೊಂದು ಕಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಕಲಿಸ್ಕೊಳ್ಳಿ, ಯಾಕಂದರೆ ಒಂದೇ ಸತಿ ಜಾಸ್ತಿ ಹಾಕ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ. ಇನ್ ಕೇಸ್ ಏನಾದರೂ ಸ್ವಲ್ಪ ಗಟ್ಟಿ ಬಂದಿದೆ ಅಂದರೆ ಪಕ್ಕದಲ್ಲೇ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಅದ್ರ ಮೇಲೆ ಚಿಮುಕರಿಸ್ಕೊಂಡು ಗಟ್ಟಿ ಚೆನ್ನಾಗಿ ಮುದ್ದೆ ಮಾಡ್ಕೊಳ್ಳಿ, ಸ್ವಲ್ಪ ಮೆತ್ತಗಾಗುತ್ತೆ. ಈ ಮುದ್ದೆ ಮಾಡೋರಿಗೆ ಚೆನ್ನಾಗಿ ಐಡಿಯಾ ಇರುತ್ತಿದ್ದು ಹೆಂಗೆ ಮಾಡ್ಕೋಬೇಕು ಅಂತ, ತುಂಬ ಈಸಿ. ಇವಾಗ 1-5 ಮಿನಿಟ್ಸ್ ಮುಚ್ಚಳ ಹಾಕ್ಬಿಟ್ಬಿಡೋಣ, ಚೆನ್ನಾಗಿ 5 ಮಿನಿಟ್ಸ್ ಬಿಸಿ ಆಗಬೇಕಿದು. ನೋಡಿ, 5 ಮಿನಿಟ್ಸ್ ಆಯಿತು, ಇವಾಗ ತೋರಿಸ್ತಾ ಇದ್ದೀನಿ. ಕೈಗೆ ಅಂಟ್ಕೋಬಾರ್ದು, ಅವಾಗ ನೀವು ಮಾಡಿರೋ ಮುದ್ದೆ ಕರೆಕ್ಟಾಗಿದೆ ಅಂತ. ಕೈಗೆ ಮೆತ್ಕೊಂಡಿದೆ ಅಂದರೆ ನೀವು ಮಾಡಿರೋದು ಕರೆಕ್ಟಾಗಿ ಬಂದಿಲ್ಲ. ಇವಾಗ 1 ತಟ್ಟೆ ಇಟ್ಕೊಂಡು ತುಪ್ಪ ಸವರ್ಕೊಳ್ಳಿ. ನಾವು ಮುದ್ದೆ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಮಾಡ್ಕೊಳ್ಳಿ. ಈ ಮುದ್ದೆ ಮಾಡೋರಿಗೆ ಚೆನ್ನಾಗಿ ಐಡಿಯಾ ಇರುತ್ತೆ, ಇದು ಬಿಸಿ ಬಿಸಿನೇ ಮಾಡ್ಕೋಬೇಕು. ಕೈಗೆ ಒಂಚೂರು ತುಪ್ಪ ಸವರ್ಕೊಂಡಿದ್ದೀನಿ, ಅಂದರೆ ನೈಸಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಎಲ್ಲಿ ನೈಸಾಗಿ ಮಾಡಿಕೊಂಡು 1 ಹಾಟ್ ಬಾಕ್ಸ್ ಎತ್ತಿಕ್ಕೊಳ್ಳಿ. ಬಿಸಿ ಬಿಸಿ ಇರಬೇಕು ಇಟ್ಟು. ನೋಡಿ, ಹಾಟ್ ಬಾಕ್ಸ್ ತಗೊಂಡು ಅದರಲ್ಲಿ ಎತ್ತಿಕ್ಬಿಡಿ. ಇಲ್ಲ, ಹಾಟ್ ಬಾಕ್ಸ್ ಬೇಡ ಅಂದರೆ ನೀವು ಮಾಡಿರ್ತೀರಲ್ಲ ಮುದ್ದೆ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಮುಚ್ಚಳ ಹಾಕಿಡಿ. ಆದರೆ ನೋಡಿ, ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು 1 ಕವರ್ ತಗೊಂಡಿದ್ದೀನಿ, ಅದು ಎಣ್ಣೆ ಕವರು. ನಿಮ್ಮ ಮನೆಯಲ್ಲಿ ಎಣ್ಣೆ ಕವರು ಇಲ್ಲ ಗೋಧಿ ಇಟ್ಟಿದ್ದಿರುತ್ತಲ್ಲ ತಗೊಂಡು ಚೆನ್ನಾಗಿ ಒಬ್ಬಟ್ಟು ತೀಡ್ತಿರಲ್ವಾ, ನೀಟಾಗಿ ಹಂಗೆ ಸ್ವಲ್ಪ ದಪ್ಪನೇ ಇರಬೇಕಾದ್ರೆ ತೆಳುವಾಗಿ ಮಾಡಬೇಡಿ, ಒಡೆದೋಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಅಷ್ಟು ದಪ್ಪ ಇರಬೇಕು. ಕರ್ಜಿಕಾಯಿ ಮಾಡೋದು ತಗೊಂಡು ಅದರಲ್ಲಿ ಇಟ್ಕೊಂಡು ಸ್ಟಫಿಂಗು ಹೂರ್ಣ ಅದನ್ನು ಅದರೊಳಗಡೆ ಇಟ್ಟು ನಿಧಾನವಾಗಿ ಪ್ರೆಸ್ ಮಾಡಿ, ಜೋರಾಗಿ ಪ್ರೆಸ್ ಮಾಡಿಬಿಡ್ಬೇಡಿ, ನಿಧಾನವಾಗಿ ಪ್ರೆಸ್ ಮಾಡಿ ಎಡ್ಜಸ್ ಎಲ್ಲ ತೆಗೆದುಬಿಡಿ. ನಿಧಾನವಾಗಿ ನೋಡಿ, ತೋರಿಸ್ತಾ ಇದ್ದೀನಿ,
ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಕಡುಬು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೆ ನೀವು ಸ್ಟೀಮ್ ಕೊಡ್ಬೋದು, ನಾನು ಕೊಟ್ಟಿಲ್ಲ ಯಾಕಂದ್ರೆ ನಾನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಲ್ವಾ. ಅದಕ್ಕೆ ನೀವು ಈ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ನಮ್ಗೆ ಕಮೆಂಟ್ ಮಾಡಿ ಹೆಂಗೆ ಬಂದಿತ್ತು ಅಂತ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.